ಯಾರೇ ಯಾವುದೇ ಧರ್ಮಕ್ಕೆ ಸೇರಿದ್ರೆ ನಾವೆಲ್ಲರೂ ಕೂಡ ಭಾರತೀಯರು. ನಾನು ಹಿಂದೂ ಧರ್ಮಕ್ಕೆ ಸೇರಿದವನು, ನಾನು ಭಾರತೀಯ. ಗುರು ಸುಮ್ಯ ಕ್ರೈಸ್ತ ಧರ್ಮಕ್ಕೆ ಸೇರಿದವನು, ಅವನು ಭಾರತೀಯ. ಈ ದೇಶ ಒಂದು ಧರ್ಮದವರ ದೇಶ ಅಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವಾಗ ಯಾವುದೇ ಧರ್ಮದ ದೇಶ ಅಂತ ಹೇಳಿ ಹೇಳಿದ್ರು. ಆರ್ಟಿಕಲ್ 25 ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಎಲ್ಲ ಧರ್ಮದವರಿಗೂ ಕೂಡ ಸಮಾನವಾದಂತಹ ಅವಕಾಶವನ್ನು ತಲುಪಿಸಿದೆ. ಯಾವುದೇ ಧರ್ಮ ಮತ್ತೆ ಅವರಿಗೆ ಬೇಕಾದಂತ ಧರ್ಮದಲ್ಲಿ ನಿಶ್ಚಯಿಸಿ ಅದನ್ನ ಆಚರಣೆ ಮಾಡತಕ್ಕಂತ ಹಕ್ಕನ್ನ ಕೊಟ್ಟಿದ್ದಾರೆ. ಇವತ್ತು ಯಾರು ಸಮಾಜವನ್ನು ಒಡೆಯುತ್ತಾರೆ, ಸಮಾಜದಲ್ಲಿ ಉಳಿಯುತ್ತಾರೆ, ಧರ್ಮ ಧರ್ಮಗಳ ನಡುವೆ ಗೋಡೆ ಕಟ್ಟುತ್ತಾರೆ, ಮನುಷ್ಯ ಮನುಷ್ಯರ ನಡುವೆ ಗೋಡೆಗಳನ್ನು ಕಟ್ಟುತ್ತಾರೆ, ಧರ್ಮದ ಹೆಸರು ಹೇಳಿ ಜಾತಿಯ ಹೆಸರು ಹೇಳಿ ಸಮಾಜವನ್ನು ಒಡೆಯುತ್ತಾ ಇದ್ದಾರೆ. ಅಂತೆಯವರ ಕೈಗೆ ಅಧಿಕಾರ ಸಿಕ್ಕಿದರೆ ಅವ್ರು ಯಾರು ಕೂಡ ಸಂವಿಧಾನಕ್ಕೆ ಗೌರವ ಕೊಡಲ್ಲ. ನೀವು ಕೂಡ ಮಾಡಬೇಕು, ಆದರೆ ನೀವು ಮಾಡೋದಲ್ಲ, ನೀವು ಮುಕ್ಕಿರದೇ ಸಮಾಜ ಒಡೆಯಲಿಕ್ಕೋಸ್ಕರ ಮುಕ್ಕಿರೋದು. ನೀವು ಆರ್ ಎಸ್ ಎಸ್ ಇದ್ದದ್ದು ಯಾವಾಗ? 1925. ನಾನು ಮುಖ್ಯಮಂತ್ರಿ ಆದ ತಕ್ಷಣ 1964 ಯಾವ ರೀತಿ ಗೋಹತ್ಯೆ ನಿಷೇಧ ಕಾಯ್ದೆ ಇತ್ತು ಅದೇ ರೀತಿಯಾಗಿ ಎಕ್ಸ್ಪೋರ್ಟ್ ಮಾಡಿದೆ. ಭಕ್ತಿಗಳು ಬಂದರು, ಮತ್ತೆ ತಿದ್ದುಪಡಿಯನ್ನು ಮಾಡಿದರು. ನಾನು ಹೇಳಿದೆ ಅಸೆಂಬ್ಲಿನಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಆಗಲಿದೆ. ನೀವು ಅಲ್ಪಸಂಖ್ಯಾತರನ್ನ ಮುಸಲ್ಮಾನರನ್ನ ದೃಷ್ಟಿನಲ್ಲಿ ಇಟ್ಟುಕೊಂಡು ತಿದ್ದುಪಡಿ ಮಾಡಕ್ಕೆ ಹೋಗ್ಬೇಡಿ. ಗೋಮಾಂಸಕ್ಕಿನವರು ಬರೀ ಒಂದು ಧರ್ಮದವರಲ್ಲ, ಹಿಂದೂ ಧರ್ಮ ಪೈಗಂಬರ್ ಏನಿದ್ದಾರಲ್ಲ ಇಸ್ಲಾಂ, ಗೂಡ್ಸೆ ಹಿಂದೂವಾದ ಅಲ್ಲ ಇಸ್ಲಾಂ ಧರ್ಮ. ಪೈಗಂಬರ್ಗಳಿರ್ತಕ್ಕಂಥ ಧರ್ಮ ಧರ್ಮ ಆಗಲಿ ಎಲ್ಲ ಧರ್ಮಗಳು ಕೂಡ ಮನುಷ್ಯತ್ವನೇ ಹೇಳೋದು. ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠ ಧರ್ಮ ಯಾವುದಂತ ಮಾನವ ಧರ್ಮ. ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠ ಧರ್ಮ ಮಾನವ ಧರ್ಮ. ಪೈಗಂಬರ್ ಹೇಳಿದ್ದೇನು? ಮಾನವ ಧರ್ಮ ತಾನೇ. ಅದರಿಂದ ಹಿಂಸೆ ಹಿಂದುವಾದ ಬೇಕಾಗಿಲ್ಲ. ಬಿನ್ ಲಾಡನ್ ಅವರ ಇಸ್ಲಾಂ ಧರ್ಮ ಪೈಗಂಬರ್ ಹೇಳಿದ್ದಾರೆ, ಇಸ್ಲಾಂ ಧರ್ಮ ಗಾಂಧಿ ಹೇಳಿದಂತ ಇಸ್ಲಾಂ ಧರ್ಮ, ಆಮೇಲೆ ಹಿಂದೂ ಧರ್ಮವೇ ಅದರಂತೆ ನಡ್ತಾರೆ. ಸಂವಿಧಾನ ಹೇಳಿ ಸಂವಿಧಾನದಂತೆ ನಡೀತಾರೆ. ಅದರಿಂದಲೇ ತುಮಕೂರು ಜಿಲ್ಲೆಯ ಎಲ್ಲ ಅಲ್ಪಸಂಖ್ಯಾತರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಕೆಲವು ಸ್ವಾರ್ಥಿಗಳು ಅವರವರ ಅನುಕೂಲ ತಕ್ಕಂತೆ ಅವರ ಸ್ವಾರ್ಥ ತಕ್ಕಂತೆ ವಿಶ್ಲೇಷಣೆ ಮಾಡ್ತಾರೆ. ಆದರೆ ನಾವೆಲ್ಲರೂ ಕೂಡ ಸಂವಿಧಾನ ಹೇಳಬೇಕು ಅಂತ ನಡೀತಾರೆ. ಮತ್ತು ಇವತ್ತು ನಿಮ್ಮ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಬಗ್ಗೆ ಜಾಗೃತಿ ಕೆಲಸವನ್ನು ಮಾಡ್ತಾರೆ. ಏನು ಮಾಡ್ತಾರೆ ಅಂತಂದರೆ ಈ ಆರ್ ಎಸ್ ಎಸ್ ಎಲ್ಲೆಲ್ಲಿ ಮುಸ್ಲ್ಮಾನರು ಓಟ್ ಹಾಕ್ತಾರೆ ಅವ್ರ ಕಾಂಗ್ರೆಸ್ ಅವ್ರು ಓಟ್ನೇ ತಗೊಂಡ್ಬಿಡ್ತಾರೆ.
ಇದ್ದೆವ್ರೆ ಈ ಬೂತ್ ನಲ್ಲಿ ಇದ್ರೆ ಇನ್ನೆವರು ದೂರದ ಬೂತ್ ಆಗ್ತಾರೆ ಹೆಸರು ತಕೊಂಡ್ರೆ ಅನ್ನೋದನ್ನ ಪಾಪ ಹೆಣ್ಮಕ್ಳುಗಳು ಬಂದಿರ್ತಾರೆ ಅವರ ಬೂತ್ ನಲ್ಲಿ ಇರ್ಲಿಲ್ಲ ಅಂತ ಓಟೋಗ್ತಾರೆ ಅಲ್ಲಿ ನೋಡಿದೆ ನಾನು ತುಮಕೂರು ಜಿಲ್ಲೆ ಪಾರ್ಲಿಮೆಂಟ್ ಕಾನ್ಫರೆನ್ಸ್ ನಲ್ಲಿ 160,000 ಓಟು ಅಧ್ಯಕ್ಷ ಇದೆಯಲ್ಲ ನೋಡ್ಕೋಬೇಕು ಮಾಡಿ ಜಪಾನ್